ಹಾಲೆಲೂಯ. ಕರ್ತನನ್ನು ಆರಾಧಿಸೋಣವ. ನಾವಿರುವಂಥ ಸ್ಥಳದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ದೇವ ಸಾನ್ನಿಧ್ಯದಲ್ಲಿ ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರದ ಪದಗಳೊಂದಿಗೆ ಕರ್ತನನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಬಾಳಲಾರೆನು. ಹಾಲೇ
ನೀರಿನ ಸಮಯದಲ್ಲಿ ತಾಯಿಯಾಗಿ ನನ್ನ ಸಾಲದ ಸಮಯದಲ್ಲಿ ತಂದೆಯಾಗಿರುವ ಆತನೇ ನನ್ನನ್ನು ಸಂತೈಸುವ ಆತನೇ ನಿಮಗೆ ಸ್ತೋತ್ರ ಯಾರಾಧನೆಯಲ್ಲಿ ಮಹಿಮೆ ಹೊಂದಿದೆ ಸ್ತೋತ್ರ ಕತ್ತಲಲ್ಲಿರುವ ನಮ್ಮನ್ನು ಆತನ ಬೆಳಕಿನಲ್ಲಿ ನಡೆಸಿದ ದೇವರು ನೀನಾಗಿದೆಯ ಮರಣದಂತಹ ಪರಿಸ್ಥಿತಿಯಲ್ಲಿ ನಮಗೆ ಜೀವವನ್ನು ಕೊಟ್ಟು ನಡೆಸಿದ ದೇವರು ನೀನು ನಿನಗೆ ಸ್ತೋತ್ರ ಥ್ಯಾಂಕ್ ಯು ಫಾದರ್ ಇವತ್ತು ನಿನ್ನ ಸಿಂಹಾಸನದ ಮುಂದೆ ಧೈರ್ಯವಾಗಿ ಅಪ್ಪ ಎಂದು ಕೂಗುವ ಮಗನ ಮಗಳ ಆತ್ಮವು ನಮಗೆ ದಯಪಾಲಿಸಿದೆ ನಿನಗೆ ವಂದನೆ ನಿನಗೆ ವಂದನೆ ಅಯ್ಯ ಅಮೂಲ್ಯ ಸಮಯವು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೇವೆ ರಾಜ ಮುಂದಿನ ಭಾಗಗಳಲ್ಲಿ ನಮ್ಮನ್ನು ನಡೆಸಿರಿ ಏಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ ಆಮೇನ್ 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 ಹಲ್ಲೆಲೂಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಚೈತನ್ಯ ವಾಕ್ಯ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡು ಈಗಾಗಲೇ ನಾವು ದೇವರನ್ನು ಸ್ತುತಿಸಿದ್ದೇವೆ ಆರಾಧಿಸಿದ್ದೇವೆ ಆತನ ಪ್ರಸನ್ನತೆಯನ್ನು ಅನುಭವಿಸುವಂಥ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ ಈ ಸಮಯದಲ್ಲಿ ಪ್ರಿಯರೇ ಅಲ್ಲಿ ಅಪೊಸ್ತಲರ 3:16 ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀ ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾಗುವುದಕ್ಕೂ ಆತನ ಹೆಸರಿನಲ್ಲಿಟ್ಟ ನಂಬಿಕೆ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು ಪ್ರಿಯ ದೇವಜನ ದೇವರ ಮಕ್ಕಳೇ ನಾವು ನೋಡ್ತೇವೆ ನಂಬಿಕೆಯಿಂದ ಬರುವಂಥ ಆಶೀರ್ವಾದ ಏನು ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ ಇಬ್ಬರೇ 11:6 ನಂಬಿಕೆ ಇರದ ದೇವರನ್ನು ಮೆಚ್ಚಿಸೋದು ಅಸಾಧ್ಯ ದೇವರ ಬಳಿಗೆ ಬರೋ ದೇವರಿದ್ದಾನೆ ತಕ್ಕ ಪ್ರತಿಫಲವನ್ನು ಕೊಡುತ್ತೆ ನಾವು ನಂಬುವುದು ಅವಶ್ಯ ಇದೆ ದೇವರ ವಾಕ್ಯ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಹಾಲಲುಯ್ಯ ಆದ್ದರಿಂದ ನಾವು ನೋಡ್ತೇವೆ ಈ ಒಂದು ವಾಕ್ಯ ಭಾಗ ನೋಡುವಾಗ ಹಾಲಲುಯ್ಯ ಅಲ್ಲಿ ನಾವು ನೋಡ್ತೇವೆ ಹುಟ್ಟು ಕುಂಟನು ಅಲ್ಲಿ ಪೇತಯೋಹನರು ಆ ಒಂದು ಸಭಾ ಮಂದಿರ ಪ್ರಾರ್ಥನೆಗೂ ಒಂದು ಬೇಡಲೆ ಅಲ್ಲಿ ನಾವು ನೋಡ್ತೇವೆ ದಾರಿಯ ಆ ಭಾಗದಲ್ಲಿ ಅವರು ಕೂತ್ಕೊಂಡು ಬೇಡ್ತಿರುವಂಥ ಬೇಡಲೆ ಅವ್ರು ನಾವು ನೋಡ್ತೇವೆ ಅಲ್ಲಿ ಅದ್ಭುತವಾದ ಆ ಒಂದು ಹುಟ್ಟು ಕುಂಟನ್ನು ಎದ್ದು ನಡೆದಾಡಿದ್ದೆ ಆತನು ದೇವರನ್ನು ಘನಪಡಿಸಿದ ನಾವು ನೋಡ್ತೇವೆ ಈ ಒಂದು ಹೇಗೆ ಅವನಿಗೆ ಆ ಒಂದು ಸ್ವಸ್ಥತೆ ಉಂಟಾಯ್ತು ಹೇಳಿದೆ ಅಲ್ಲಿ ಪೇತ್ರ ಮತ್ತು ಯೋಹನ ಅಲ್ಲಿ ಈ ರೀತಿಯಾಗಿ ಹೇಳ್ತಿದ್ದಾನೆ ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾಗುವುದಕ್ಕೂ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆ ಕಾರಣ ಆ ಹೆಸರು ಇವನನ್ನು ಬಲಪಡಿಸಿತು ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನುಂಟು ಕೊಟ್ಟಿತ್ತು ಹೇಳಿ ಹಾಲಲುಯ್ಯ ಪ್ರಿಯ ದೇವಜನ ದೇವ ಮಕ್ಕಳೇ ನಾವು ದೇವರಲ್ಲಿ ಪರಿಪೂರ್ಣವಾದ ನಂಬಿಕೆ ಇಡೋದ ಮೂಲಕ ಎಲ್ಲ ಭಾಗದಲ್ಲಿ ಅದು ಪೂರ್ಣವಾದ ಕ್ಷೇಮನ ಉಂಟು ಮಾಡುವಂಥದ್ದಾಗಿರ್ತದೆ ಹಾಲಲುಯ್ಯ ನೀಚುವಂತ ನಾವು ನೋಡ್ತೇವೆ ನಂಬಿಕೆ ಮೂಲಕ ಬರುವಂಥ ಆಶೀರ್ವಾದ ಏನಂದರೆ ಪೂರ್ಣವಾದ ಕ್ಷೇಮ ಹಾಲಲುಯ್ಯ ಆದ್ದರಿಂದಾಗಿ ನಾವು ನೋಡ್ತೇವೆ ಯೇಸುವಿನ ಮೇಲೆ ಇರುವಂಥ ನಂಬಿಕೆ ನಮ್ಮನ್ನು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಭಾಗಗಳಲ್ಲಿ ನಮಗೆ ಪೂರ್ಣವಾದ ಕ್ಷೇಮವನ್ನು ಕೊಡುವಂಥದ್ದಾಗಿರ್ತದೆ ಹಾಲಲುಯ್ಯ ನೋಡಿ ನಾವು ನೋಡ್ತೇವೆ ಯೇಸುಕ್ರಿಸ್ತನ ಬಳಿಗೆ ಬಂದಂತೆ ಅನೇಕ ಜನಗಳನ್ನು ಮತ್ತಾಯ ಮಾರ್ಕ ಲೂಕ ಯೋಹನ ಈ 4 ಸುವಾರ್ತೆಗಳನ್ನು ಓದುವಾಗ ನಾವು ನೋಡ್ತೇವೆ ಯೇಸು ಸ್ವಾಮಿ ಬಾಳಿಗೆ ಅವರು ನಂಬಿಕೆಯಿಂದ ಬರುವಾಗ ಏನೇನು ಅದ್ಭುತವಾದ ಕಾರ್ಯಗಳು ಅವರ ಜೀವಿತ ನಡೆಯಲ್ಪಟ್ಟಿತ್ತು ಏನೇನು ಅವರು ಆಶೀರ್ವಾದಗಳನ್ನು ಹೊಂದಿಕೊಂಡ್ರು ಯೇಸು ಸ್ವಾಮಿ ಒಂದು ಮಾತನಾಡ್ತಿದ್ದಾನೆ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ನೀ ನಂಬಿದಂತೆ ನಿನಗಾಗಲೇ ಪ್ರಿಯ ದೇವಜನ ದೇವ ಮಕ್ಕಳೇ ನಂಬಿಕೆಯಿಂದ ಬರುವಂಥ ಆಶೀರ್ವಾದ ನಮಗೆ ಪೂರ್ಣವಾದ ಕ್ಷೇಮವನ್ನು ಉಂಟು ಮಾಡುವಂಥದ್ದು ಆಗಿರುತ್ತೆ ನೋಡ್ರಿ 12 ರಕ್ತಕುಸುಮ ಸ್ತ್ರೀ ನಾವು ಅನೇಕ ಬಾರಿ ಈ ವಾಕ್ಯವನ್ನು ಕೇಳಿದ್ದೇವೆ ಹಾಲಲ್ಲಿಯ ನಾವು ನೋಡ್ತೀವಿ ಅವಳಲ್ಲಿ ಒಂದು ತೀರ್ಮಾನ ಬಂತು ಏನಂದರೆ ನಾನು ಇಷ್ಟು ವರ್ಷದಿಂದ ಎಲ್ಲವನ್ನ ಕಳ್ಕೊಂಡಿದ್ದೇನೆ ವೈದ್ಯರು ಕೈ ಬಿಟ್ಟಿದ್ದಾರೆ ಕುಟುಂಬ ಕೈ ಬಿಟ್ಟಿದೆ ಸಮಾಜ ಕೈ ಬಿಟ್ಟಿದೆ ಆದರೆ ಅವಳು ಒಂದು ನಂಬಿಕೆ ಏನಂದರೆ ದೃಢ ತೀರ್ಮಾನ ಮಾಡಿದ್ಲು ನಾನು ಯೇಸು ಇರುವಂಥ ಸ್ಥಳಕ್ಕೆ ನಾನು ಹೋಗ್ತೇನೆ ಆತನ ವಸ್ತ್ರವಿರುವಂಥ ಗೊಂಡೆ ನಾನು ಮುಟ್ತೇನೆ ನಾನು ಖಂಡಿತವಾಗಿ ಸ್ವಸ್ಥವಾಗ್ತೇನೆ ಆ ನಂಬಿಕೆ ಅವಳ ಹೃದಯ ಹುಟ್ಟಿತು ಆ ನಂಬಿಕೆಯ ಮೂಲಕ ಅವಳು ಏನು ಮಾಡ್ತಾರೆ ಯೇಸು ಇರುವಂಥ
ಸ್ಥಳಕ್ಕೆ ಹೋಗ್ತಾಳೆ. ಅಷ್ಟು ಜನ ಮಧ್ಯದಲ್ಲಿ ಯೇಸುವಿನ ವಸ್ತ್ರದ ಗೊಂಡೆಯನ್ನು ಮುಟ್ಟುವಾಗ ಅವಳು ಅದ್ಭುತವಾದ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದನ್ನು ನೋಡ್ತೇವೆ. ಕಾರಣ ಏನು? ನಂಬಿಕೆ ಮೂಲಕ ಬರುವಂಥ ಅವಳಿಗೆ ಆಶ್ವದ ಅವರು ತಿಳ್ಕೊಂಡಿದ್ರು. ಯೇಸುವಿನ ಬಳಿಗೆ ಬರುವಂಥ ವ್ಯಕ್ತಿಗಳನ್ನು ಯೇಸು ಎಂದಿಗೂ ತಲೆ ಬಿಡುವುದಿಲ್ಲ. ಯೇಸು ಖಂಡಿತವಾಗಿ ಪೂರ್ಣವಾದ ಕ್ಷೇಮವನ್ನು ಕೊಡ್ತಾರೇ. ಅದ್ಭುತವಾದ ರೀತಿಯಲ್ಲಿ ಅವಳು ನಂಬಿದ್ಲು, ಅದ್ಭುತವಾದ ಸ್ವಸ್ಥತೆಯನ್ನು ಹೊಂದಿಕೊಳ್ಳುವುದನ್ನು ನೋಡ್ತೇವೆ. ಅನೇಕ ನಾವು ನೋಡ್ತೇವೆ ಮತ್ತೆ ಮಾರ್ಕ ಲೂಕ ಯೋಹಾನ ಯೇಸು ಸ್ವಾಮಿ ಮಾಡಿದ ಅದ್ಭುತ ನೋಡಿ ನಾವು ನೋಡ್ತೇವೆ. ಭಾರತೀಯ ಕುರುಡು ಹುಟ್ಟುವಾಗಲೇ ಆತನ ಕುರುಡನಾಗೇ ಇದ್ದ ಆತನ ನಾವು ನೋಡ್ತೀವಿ. ದಿನನಿತ್ಯ ಆತನ ಜೀವಿತೆಯನ್ನು ತಾರೆಯ ಮಗ್ಗಳಲ್ಲಿ ಭಿಕ್ಷೆಯನ್ನು ಬೇಡುವಂಥ ವ್ಯಕ್ತಿ ಆತನಿಗೆ ಒಂದು ಆತನಿಗೆ ನಾನು ಎನಿಸ್ತೇನೆ ಯೇಸುವಿನ ವಿಷಯದಲ್ಲಿ ಆತನಿಗೆ ಕೇಳಿರ್ಬೋದು. ಅದರಲ್ಲಿ ಅವನಿಗೇನಂತ ನಂಬಿಕೆ ಅವನ ಹೃದಯದಲ್ಲಿ ಹುಟ್ಟಿರ್ಬೋದು. ಯೇಸು ಸ್ವಾಮಿ ಈ ಸ್ಥಳದಲ್ಲಿ ಬಂದು ಬರುವುದಾದರೆ ಖಂಡಿತವಾಗಿ ನಾನು ಯೇಸುವನ್ನು ಕೂಗ್ತೇನೆ, ಯೇಸು ನನಗೆ ಖಂಡಿತವಾದ ಅದ್ಭುತವಾದ ಸ್ವಸ್ಥತೆಯನ್ನು ಕೊಡ್ತಾನೆ ಎಂಬಂಥ ಒಂದು ನಂಬಿಕೆ ಅವನ ಹೃದಯದಲ್ಲಿ ಹುಟ್ಟಿದ ನಿಮಿತ್ತವಾಗಿ ಅಂಥ ಆತನು ಆತನಿಗೆ ಕೂತ್ಕೊಳ್ಳುವಂಥ ಜಾಗದಲ್ಲಿ ಯೇಸು ಸ್ವಾಮಿ ಬರುವಾಗ ಅವನಿಗೆ ಕಣ್ಣು ಕಾಣುವುದಿಲ್ಲ, ಅದು ಕಿವಿ ಕೇಳ್ಸಿತ್ತು. ಆದಾಗ ಆತನ ಏನು ಮಾಡ್ತಾ ಶಬ್ದ ಗದ್ದಲವನ್ನು ನೋಡುವಾಗ ಆತನ ಹತ್ತಿರದವನ ಕೇಳ್ತಿದ್ದಾನೆ, ಯಾರಿಲ್ಲಿ ಬರ್ತಿದ್ದಾರೆ. ಆಗ ಯೇಸು ಸ್ವಾಮಿ ಬರ್ತೇನೆ ಎಂಬ ಅಂತ ವಾರ್ತೆನೆ ಕೇಳುವಾಗ ಅವಳೇನು ಅವನು ಬೊಬ್ಬೆ ಜೋರಾಗಿ ಬೊಬ್ಬೆ ಇಡಿದೆ. ನಾನು ನೋಡ್ತೇವೆ ಏನು ಬೊಬ್ಬೆ ಇಡ್ತೇನೆ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸಿ, ದಾವಿದನ ಕುಮಾರನನ್ನು ಕರುಣಿಸಿರು. ಪ್ರಿಯ ದೇವಜನ ದೇವ ಮಕ್ಕಳೇ, ನಾವು ನೋಡ್ತೇವೆ ಆ ಸ್ಥಳದಲ್ಲಿ ಹಾದು ಹೋಗುವಂಥ ಯೇಸು ಸ್ವಾಮಿ ಆ ಕೂಗಿಕೆಯನ್ನು ಕೇಳಿ ಕೂಡಲೇ ನಿಂತುಕೊಂಡ. ಆಮೇಲೆ ನಾನೇ ಅವನನ್ನು ಹತ್ತಿರ ಕರೆದುಕೊಂಡು ಬಂದರು. ಆನಂತರ ಯೇಸು ಸ್ವಾಮಿ ಅವನ ಹತ್ರ ಕೇಳುವಂಥ ಮಾತೇನು, ನಾನು ನಿನಗೆ ಏನು ಮಾಡಬೇಕು ನೋಡಿ. ಈ ಒಂದು ನಂಬಿಕೆ ಅವನಲ್ಲಿ ಏನು ಮಾಡಿತ್ತು? ಅಲ್ಲಲ್ಲೂಯ ಯೇಸು ಸ್ವಾಮಿ ನಾವು ನೋಡ್ತೇವೆ ಬಾರ್ತನ ಕುರುಡಕ್ಕೆ ಕಣ್ಣು ಬರುವುದನ್ನು ನೋಡ್ತೇವೆ. ಕಾರಣ ಏನು? ಯೇಸು ನನ್ನ ನಂಬಿಕೆ ಇಟ್ಟಂತ ಬಾರ್ತನ ಅಲ್ಲಿಯವರೆಗೂ ಆತನ ಬಹಳವಾದ ವೇದನೆಯಾದ ಜೀವಿತ, ಬಹಳವಾದ ಕಷ್ಟಪರವಾದ ಜೀವಿತ ಅದು. ಈಗ ನಾವು ನೋಡ್ತೇವೆ ಅವನ ಇಲ್ಲದ ಕಣ್ಣು ಅಲ್ಲಿ ಉಂಟು ಮಾಡಲ್ಪಡೋದು ನಾವು ನೋಡ್ತೇವೆ. ಪೂರ್ಣವಾದ ಸೇಮ ಅವನಿಗೆ ಒದಗಿ ಬರುವುದನ್ನು ನೋಡ್ತೇವೆ. ಹಾಲಲ್ಲೂಯ ಆದ್ದರಿಂದ ದೇವ ಮಕ್ಕಳಾಗಿರುವ ನಾವು ನಂಬಿಕೆಯಿಂದ ಪೂರ್ಣವಾದ ಕ್ಷೇಮವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು, ಇವತ್ತು ನಿನ್ನ ಪರಿಸ್ಥಿತಿ ಏನೇ ಇರ್ಬೋದು, ಒಂದು ವೇಳೆ ಅನಾರೋಗ್ಯದಲ್ಲಿ ಇದೆಯಾ, ಎಲ್ಲರೂ ವೈದ್ಯರು ಕೈ ಬಿಡಲ್ಪಟ್ಟಿದ್ದಾರೆ, ಹಣ ನಿನ್ನನ್ನು ಕೈ ಬಿಡಲ್ಪಟ್ಟಿದೆ, ಸ್ನೇಹಿತರು ನಿನ್ನನ್ನು ಕೈ ಬಿಟ್ಟಿದ್ದಾರೆ, ಅದು ಕುಟುಂಬಸ್ಥರು ನಿನ್ನನ್ನು ಕೈ ಬಿಟ್ಟಿದ್ದಾರೆ. ನಾನು ಅನೇಕ ಥರ ಹಾಸ್ಪಿಟ್ಲಿಗೆ ಹೋಗುವಾಗ ಅಲ್ಲಿ ಹೇಳುವಂಥ ಮಾತು, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅನೇಕ ಅಲ್ಲಿ ರೋಗಿಗಳು ಇರ್ತಾರೆ, ಅವ್ರು ಹೇಳ್ತಾರೆ ಈ ನಾನು ಮುಂಚೆ ಒಳ್ಳೆಯದಾಗಿರುವಾಗ ನನ್ನ ಕುಟುಂಬ ನನ್ನೊಟ್ಟಿಗೆ ಇತ್ತು, ನನ್ನ ಹೆಂಡತಿ ನನ್ನೊಟ್ಟಿಗೆ ಇದ್ದರು, ನನ್ನ ತಾಯಿ ನನ್ನೊಟ್ಟಿಗೆ ಇದ್ದರು, ಈಗ ಈ ಸ್ಥಿತಿಯಲ್ಲಿ ಇರುವಾಗ ಯಾರು ನನಗೆ ಬಡಗಿಗೆ ಬರ್ತೇ ಇಲ್ಲ, ಯಾರು ನನ್ನನ್ನು ನೋಡೋದಿಲ್ಲ, ಅಯ್ಯೋ ಹೇಳಿ ಅವ್ರು ಏನು ಮಾಡ್ತಿದ್ದಾರೆ ಅಲ್ಲಿ ಗೋಳಾಡೋದು ನಾನು ನೋಡ್ತೇವೆ. ಪ್ರಿಯ ದೇವಜನಂತೆ ಓ ಮಕ್ಕಳೇ, ಈ ಒಂದು ಸ್ಥಿತಿಯಲ್ಲಿ ಯಾರಾದರೂ ಇರೋದಾದರೆ ಖಂಡಿತವಾಗಿ ನೀನು ಯೇಸುನಲ್ಲಿ ಪರಿಪೂರ್ಣವಾದ ನಂಬಿಕೆ ಇಡುವುದಾದರೆ ಅಂದು ಭಾರತದಲ್ಲಿ ಕುರುಡನ್ನು ಹೊಂದಿದ ಸ್ವಸ್ಥತೆ, ಹಾಲಲ್ಲೂಯ ಹುಟ್ಟು ಕುಂಟನ್ನು ಹೊಂದಿದ ಸ್ವಸ್ಥತೆಯನ್ನು ನೀನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಲಲ್ಲೂಯ ಯಾರಿನ ಕೈ ಬಿಡ್ಬೋದು, ಯಾರಿನ ತೊರೆದು ಬಿಡ್ಬೋದು, ಯಾರಿನ ಜೀವಿತದಲ್ಲಿ ಕುಟುಂಬದಲ್ಲಿ ಇರದಿರ್ಬೋದು, ಆದರೆ ಯೇಸು ಸ್ವಾಮಿ ನಿನ್ನ ಜೀವಿತದ ಅಂಥ ಪರಿಸ್ಥಿತಿಯಲ್ಲಿ ನೀನು ಯೇಸುವನ್ನು ಕೂಗುವುದಾದರೆ, ಯೇಸುವನಲ್ಲಿ ನಂಬಿಕೆ ಇಟ್ಟು ಆತನಲ್ಲಿ ಕೇಳಿಕೊಳ್ಳೋದಾದರೆ ಖಂಡಿತವಾಗಿ ಪೂರ್ಣವಾದ ಕ್ಷೇಮ ನೀನು ಹೊಂದಿಕೊಳ್ಳುವನಾಗಿದೆ. ಹಾಲಲ್ಲೂಯ ಯಾಕಂದರೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಆತನ ಬಳಿಗೆ ಬರೋ ನಂದಿಗೆ ಆತನ ತಲೆ ಬಿಡುವುದಿಲ್ಲ. ಅಂತ ಪ್ರಿಯ ಕರ್ತ ನಮಗೆ ತಾನೆ ಪ್ರಿಯರೇ. ಹಾಲಲ್ಲೂಯ ಅದೇ ರೀತಿ ಪ್ರಿಯರೇ ನಾವು ನೋಡ್ತೇವೆ ಅಲ್ಲಿ Ephesians 2:8 ಹೇಳ್ತದೆ, ನಂಬಿಕೆ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ. ಎರಡನೇದಾಗಿ ಆಶೀರ್ವಾದ ನಾವು ನೋಡ್ತೇವೆ, ನಾವೇನು ಮಾಡ್ತೇವೆ ನಂಬಿಕೆ ಮೊದಲ ಕೃಪೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಹಾಲಲ್ಲೂಯ ರಕ್ಷಣೆ ಅಂದರೆ ಏನು? ನಮ್ಮ ಪಾಪದಿಂದ, ನಾವು ದೇವರ ಕೋಪದಿಂದ, ಸೈತಾನಿನಿಂದ, ಆತ್ಮಿಕ ಮರಣದಿಂದ, ಪಾಪದ ಶಿಕ್ಷೆಯಿಂದ, ನಿತ್ಯ ನರಕದಿಂದ, ನ್ಯಾಯ ತೀರ್ಪಿನಿಂದ ನಾವು ಬಿಡುಗಡೆ ಹೊಂದಿಕೊಳ್ತೇವೆ. ಹಾಲಲ್ಲೂಯ ಆದ್ದರಿಂದ ನಾವು ನೋಡ್ತೇವೆ ನಂಬಿಕೆಯಿಂದ ಬರುವಂಥ ಆಶೀರ್ವಾದ ಏನಂದರೆ ನಂಬಿಕೆ ಮೂಲಕವೇ ನಾವು ರಕ್ಷಣೆಯನ್ನು ಹೊಂದುವರಾಗಿದ್ದೇವೆ. ಹಾಲಲ್ಲೂಯ ಆದ್ದರಿಂದ ಪ್ರಿಯರ ದೇವರ ವಾಕ್ಯ ಹೇಳ್ತದೆ, ಈ ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಆತ್ಮ ನಷ್ಟ ಮಾಡಿಕೊಂಡ್ರೆ ಏನು ಪ್ರಯೋಜನ ಹೇಳ್ತದೆ? ಯಾಕೆಂದರೆ ಆತ್ಮರಕ್ಷಣೆ ಭಾಳ ಭಾಳ ಪ್ರಾಮುಖ್ಯತೆ. ಆದರೆ ನಂಬಿದಂಥ ನಮ್ಮ ಎಲ್ಲರ ಜೀವಿತದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದೆ. ನೋಡ್ರಿ ನಂಬಿಕೆಯ ಮೂಲಕ ಏನೆಲ್ಲ ಆಶೀರ್ವಾದ ನಾವು
ಹೊಂದಿಕೊಳ್ತೇವೆ. ನಾವು ನರಕಕ್ಕೆ ಪಾತ್ರರಾಗಿರುವ ನಾವು ನಿಜವಾಗಿ ನಂಬಿಕೆಯ ಮೂಲಕ ದೇವರ ವಾಕ್ಯ ಹೇಳ್ತೇವೆ, ನರಕದಿಂದ ತಪ್ಪಿಸಲ್ಪಟ್ಟಿದ್ದೇವೆ, ಈಗ ನಾವು ರಕ್ಷಣೆ ಹೊಂದಿದ್ದೇವೆ. ನಿತ್ಯ ತೀರ್ಪಿನಿಂದ, ದೇವರ ಕೋಪದಿಂದ, ಅಲ್ಲಿ ನಾವು ನೋಡ್ತೇವೆ ಪಾಪದಿಂದ, ಸೈತಾನದಿಂದ, ಎಲ್ಲ ಪಾಪದ ಶಿಕ್ಷೆಯಿಂದ ನಾವು ಬಿಡುಗಡೆ ಹೊಂದಿ ಇವತ್ತು ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ನಾವು ಜೀವಿಸುವಂಥ ನಂಬಿಕೆ ನಮ್ಮಲ್ಲಿ ಆಶೀರ್ವಾದ ಉಂಟು ಮಾಡೋದು ನಾವು ನೋಡ್ತೇವೆ. ಮೂರನೇದಾಗಿ ನೋಡುವಾಗ ಅಪೊಸ್ತಲರ 15:9 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆತನು ನಮಗೂ ಅವರಿಗೂ ಭೇದ ಮಾಡಿದ, ಅಂದರೆ ಯಹೂದರಿಗೂ ಅನ್ಯ ಜನರಿಗೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕ ಶುದ್ಧೀಕರಿಸಿದನು. ಹಾಲೆಲೂಯ. ನೋಡಿ, ನಾವು ನೋಡ್ತೇವೆ ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡುವ ಮೂಲಕ ದೇವರು ಯಾರಿಗಲ್ಲೂ ಏನು ಮಾಡೋದಿಲ್ಲ, ವ್ಯತ್ಯಾಸವನ್ನು ತೋರಿಸದೆ ಅವರ ಹೃದಯಗಳ ನಂಬಿಕೆಯ ಮೂಲಕ ಶುದ್ಧೀಕರಿಸಿದ ನಾವು ನೋಡ್ತೇವೆ. ಹಾಲೆಲೂಯ. ನೋಡಿ, ಆತನ ಪರಿಶುದ್ಧನಾದ ದೇವರು, ನಾವು ಅಯೋಗ್ಯರಾದ ನಾವು ಕರ್ತನಾದ ಈಶ್ವರ ನಂಬಿಕೆ ಇಡುವ ಮೂಲಕ ಅವರು ಏನು ಮಾಡ್ತಾರೆ, ನಂಬಿಕೆಯ ಮೂಲಕ ನಮ್ಮ ಹೃದಯಗಳನ್ನು ದೇವರು ಶುದ್ಧೀಕರಿಸ್ತಾರ ಅಂತ. ಹಾಲೆಲೂಯ. ಇಂಥ ಭಾಗ್ಯವನ್ನು ಪ್ರಿಯರೇ ದೇವರು ನನಗೆ ನಿನಗೆ ಕೊಡುವನಾಗಿದ್ದಾನೆ. ಹಾಲೆಲೂಯ. ಆದ್ದರಿಂದ ನಂಬಿಕೆ ವಿಷಯದ ನಾವು ಕೇಳಿದ್ದೇವೆ, ನಂಬಿಕೆಯಿಂದ ಬರುವಂಥ ಆಶುಭದ ಪ್ರತ್ಯವೇದ ಅನೇಕ ಸಂಗತಿಗಳನ್ನು ಇಲ್ಲಿ ಬರೆಯಲ್ಪಡೋದನ್ನು ನೋಡ್ತೇವೆ. ಹಾಲೆಲೂಯ. ನೋಡಿ, ಇಬ್ರಿಯ 10:22 ಹೇಳ್ತದೆ, ನಂಬಿಕೆಯುಳ್ಳರಾಗಿ ನಾವು ದೇವರ ಬಳಿಗೆ ಬರೋಣ. ಹಾಲೆಲೂಯ. ನಂಬಿಕೆ ಇಡುವಂಥ ವ್ಯಕ್ತಿ ಯಾವಾಗಲೂ ಸಹ ದೇವರ ಸಾನ್ನಿಧಿಗೆ ನಾವು ಓಡಿಕೊಂಡು ಬರ್ಬೋದು, ಕೃಪಾ ಸಾನ್ನಿಧಿಗೆ ನಾವು ಓಡಿಕೊಂಡು ಬರ್ಬೋದು. ಹಾಲೆಲೂಯ. ನಾವು ಯಾವಾಗಲೂ ಸಹ ದೇವರ ಸಾನ್ನಿಧಿಯನ್ನು ಬಂದು ಅಪ್ಪ ತಂದೆ ಕೂಗುತ್ತ ಆತನನ್ನು ಆತನಲ್ಲಿ ನಾವು ಪ್ರಾರ್ಥಿಸಬಹುದು, ದೇವರ ಸಾನ್ನಿಧಿಗೆ ಬರ್ಬೋದು ಹೇಳಿ ಇದೇ ಅಲ್ಲಿ ನೋಡ್ತೀವಿ. ಇಬ್ರಿ 10:22 ಅಲ್ಲಿ ಬರೆಯುವುದನ್ನು ನೋಡ್ತೇವೆ. ಹಾಲೆಲೂಯ. ಅದೇ ರೀತಿ 1 ಯೋಹಾನ 5:4 ಹೇಳ್ತದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಜಯದ ಜೀವಿತ ನಾವು ಮಾಡಬೇಕಾದ್ರೆ ನೋಡ್ರಿ, ನಂಬಿಕೆ ಮೂಲಕ ಬರುವಂಥ ಆಶೀರ್ವಾದ ಏನಂದರೆ ನಾವು ಜಯದ ಜೀವಿತವನ್ನು ಮಾಡ್ಬೋದು. ಇಲ್ಲಿ ನಾವು ನೋಡ್ತೇವೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಹಾಲೆಲೂಯ. ದೇವರ ಮಕ್ಕಳಾಗಿದ್ದರೆ ನಾವು ಒಂದು ತಿಳ್ಕೊಳ್ಬೇಕು. ಹಾಲೆಲೂಯ. ಲೋಕವನ್ನು ಜಯಿಸುವಂಥದ್ದು ಯಾವುದು ಹೇಳಿದರೆ ನಮ್ಮ ನಂಬಿಕೆ. ಹಾಲೆಲೂಯ. ಕೆಡುಕನ ಅಗ್ನಿ ಬಾಣಗಳಿಂದ, ಕೆಡುಕನ ಆಲೋಚನೆಗಳಿಂದ ನಮ್ಮನ್ನು ತಪ್ಪಿಸಿ ಎಲ್ಲವುಗಳಿಂದ ನಮ್ಮನ್ನು ಜಯಿಸುವಂತೆ, ಜಯದ ಜೀವಿತ ಮಾಡುವಂತೆ ನಂಬಿಕೆ ನಮಗೆ ಉನ್ನತವಾದ ಆಶೀರ್ವಾದವನ್ನು ತರುವಂಥದ್ದಾಗಿರ್ತದೆ. ಹಾಲೆಲೂಯ. ಅದಕ್ಕೆ ಅಲ್ಲಿ ಮಾರ್ಕ್ 9:21 ಈ ರೀತಿಯಾಗಿ ಹೇಳ್ತದೆ, ನಂಬುವವನಿಗೆ ಎಲ್ಲವೂ ಆಗಬಹುದು. ಹಾಲೆಲೂಯ. ನಾವು ನೋಡ್ತೀವಿ ಎಲ್ಲವೂ ಸಾಧ್ಯ. ನಂಬಿಕೆ ಬರುವಂಥ ಆಶೀರ್ವಾದ ಅನೇಕ ನಾವು ಕೇಳಿದೆ ಪ್ರೇರೆ, ಪೂರ್ಣ ಕ್ಷೇಮ, ಅಲ್ಲಿ ನೋಡ್ತೇವೆ ರಕ್ಷಣೆ, ಆಮೇಲೆ ಶುದ್ಧೀಕರಣ, ಆಮೇಲೆ ದೇವರ ಸಾನ್ನಿಧ್ಯ, ಆಮೇಲೆ ಜಯದ ಜೀವಿತ, ನಂಬುವವರಿಗೆ ಎಲ್ಲವಾಗ್ಬೋದು. ಹಾಲಲ್ಲಿ ಯೇಸುವಿನ ನಂಬಿಕೆ ಇಟ್ಟಂಥ ವ್ಯಕ್ತಿ ಆತನ ಎಂಥ ಉನ್ನತವಾದ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಆಗದ ಸಂಗತಿಯನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ. ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಿದ್ದಾನೆ, ನನ್ನ ನಂಬುವನು ನಾನು ಮಾಡುವ ಕಾರ್ಯಗಳನ್ನು ನನಗಿಂತಲೂ ಮಹತ್ತರವಾದ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಹಾಲೆಲೂಯ. ಎಂಥ ಉನ್ನತವಾದ ಆಶೀರ್ವಾದ ಪ್ರೇರೆ. ಆನಂತರ ಹೇಳ್ತೇನೆ, ನನ್ನ ನಂಬುವನು ಸತ್ತರು ಬದುಕುತ್ತಾನೆ, ಬದುಕುತ್ತಾ ನಂಬುವನು ಎಂದಿಗೂ ಆತನು ಸಾಯುವುದಿಲ್ಲ. ಇನ್ನೊಂದು ಕಡೆಯಲ್ಲಿ ಹೇಳ್ತದೆ, ನನ್ನ ನಂಬಿಕೆಯಲ್ಲಿಟ್ಟುವಂಥ ವ್ಯಕ್ತಿಗಳ ವಿಷಯದಲ್ಲಿ ನನ್ನ ನಂಬಿದ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದಿಲ್ಲ. ಇದೆಲ್ಲ ಕ್ರಿಸ್ತನ ನಂಬಿಕೆ ಇಡುವಂಥ ವ್ಯಕ್ತಿಯ ಜೀವಿತದಲ್ಲಿ ಬರುವಂಥ ಉನ್ನತವಾದ ಆಶೀರ್ವಾದ. ಅದರಿಂದಾಗಿ ಪ್ರಿಯ ದೇವಜನ ದೇವ ಮಕ್ಕಳೇ, ಹಾಲೆಲೂಯ, ನೀನು ಪರಿಪೂರ್ಣವಾದ ನಂಬಿಕೆ ಇಡುವಾಗ ಎಲ್ಲ ಆಶೀರ್ವಾದ ನೀನು ಹೊಂದಿಕೊಳ್ತೀಯ. ಅಲ್ಲಿ ಗಲಾತ್ಯ 3:13 ಹೇಳ್ತದೆ, ದೇವರು ವಾಗ್ದಾನ ಮಾಡಿದ ಆತ್ಮನು ನಂಬಿಕೆಯ ಮೂಲಕ ನಮಗೆ ದೊರಕುವಂತೆ. ಹಾಲೆಲೂಯ. ಪವಿತ್ರಾತ್ಮನ ದಾನ, ನಾವು ನಂಬಿ ಕರ್ತನಲ್ಲಿ ನಂಬಿಕೆ ಇಡುವಾಗ ಆ ಪರಿಶುದ್ಧಾತ್ಮನ ದಾನವನ್ನು, ಪರಿಶುದ್ಧಾತ್ಮನ ಅಭಿಷೇಕವನ್ನು, ಪರಿಶುದ್ಧಾತ್ಮನ ವರಗಳನ್ನು, ಪರಿಶುದ್ಧಾತ್ಮನ ಎಲ್ಲ ದಾನಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತೀವಿ. ಇಲ್ಲಿ ನಾವು ನೋಡ್ತೇವೆ. ಹಾಲೆಲೂಯ. ಎಂಥ ಉನ್ನತವಾದ ಆಶೀರ್ವಾದ, ಏನಿಲ್ಲ, ನಾವು ಪರಿಪೂರ್ಣವಾಗಿ ಕರ್ತನಲ್ಲಿ ನಂಬಿಕೆ ಇಡುವ ಮೂಲಕ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಬಾರಿ ಈ ನಂಬಿಕೆಗೆ ಬರುವಂಥ ಅಡಚಣೆಗಳು ಏನಂದ್ರೆ ಪ್ರೇರೆ, ಅಲ್ಲಿ ನೋಡ್ತೇವೆ ನಂಬಿಕೆ ಆಶೀರ್ವಾದಗಳು ಬರೆಯಲ್ಪಟ್ಟಿದೆ. ಅದೇ ರೀತಿ ನಂಬಿಕೆ ಬರುವಂಥ ಅಡಚಣೆಗಳನ್ನು ಏನಿದೆ, ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಡುತ್ತದೆ. ನೀವು ಸಂಶಯ ಪಡದೆ ನಂಬಿದರೆ, ಹಾಲೆಲೂಯ, ನೀನು ಸಂಶಯ ಪಡದೆ ನಂಬಿದರೆ. ನೋಡಿ, ನಂಬಿಕೆ ಬರುವಂಥ ಅಡಚಣೆ ಏನಂದರೆ ಅನೇಕ ಬಾರಿ ದೇವರ ಮೇಲಿರುವ ಸಂಶಯ, ಇದು ಸಾಧ್ಯವಾ, ಇದಾಗ್ತದ, ಇಲ್ಲ ಪ್ರೇರಿ. ಹಾಲೆಲೂಯ. ನಾವು ಸಂಶಯ ಪಡದೆ ನಾವು ದೇವರ ನಂಬಿಕೆ ಇಡಬೇಕು. ದೇವರಲ್ಲಿ ಸ್ಪಷ್ಟವಾಗಿ ತಿಳಿಸುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಆದ್ದರಿಂದ ನಾವು ಸಂಶಯ ಪಡದೆ ಯಾವಾಗಲೂ ಸಹ, ಇವತ್ತು ನಾವು ಅನೇಕ ಬಾರಿ ವೈರಿ ಏನು ಮಾಡ್ತೇವೆ, ನಮ್ಮ ಮನಸ್ಸಿನಲ್ಲಿ ಸಂಶಯವನ್ನು ತರ್ತಾನೆ, ಅಯ್ಯೋ ಸಾಧ್ಯವೇ ಇದು, ಇದು ನಮ್ಮಿಂದ ಸಾಧ್ಯವ, ಇದು ಆಗ್ತದ,
ಅಯ್ಯೋ ಇಷ್ಟು ದೊಡ್ಡ ಬೆಟ್ಟ, ಇಷ್ಟು ದೊಡ್ಡ ಸಮಸ್ಯೆ, ಇಷ್ಟು ದೊಡ್ಡ ಸಾಲ, ಡಾಕ್ಟರ್ ಹೇಳಿದ್ದಾರೆ ಸಾಧ್ಯವೇ ಇಲ್ಲ ಹೇಳಿದ. ಆದರೆ ದೇವರ ವಾಕ್ಯ ಹೇಳ್ತದೆ ನೀವು ಸಂಶಯ ಪಡದೆ ನಂಬಬೇಕಂತ. ಹಾಲೆಲೂಯ. ಸಂಶಯ ಅಡಚಣೆಗೇನು ಅಂತ ಸಂಶಯಗೆ ಅವಕಾಶ ಕೊಡಬೇಡಿ. ಸಂಶಯ ಸೈತನಿಂದ ಬರುವಂಥದ್ದು, ಸಂಶಯ ನಮ್ಮ ಮನಸ್ಸಿನಿಂದ ಬರೋದು. ಮನಸ್ಸಿಗೆ ಸೈತನಿಗೆ ಅವಕಾಶ ಕೊಡದೆ ಸಂಶಯ ಪಡೆದ್ರೆ ನಂಬಬೇಕು ದೇವರ ವಾಕ್ಯ ಸ್ಪಷ್ಟವಾಗಿ. ನಂಬಿಕೆ ಅಡಚಣೆ ಎರಡೇನಂದರೆ ಅಲ್ಲಿ ಮತ್ತೆ 6:30 ಹೇಳ್ತದೆ, ಎಲೆ ಅಲ್ಪ ವಿಶ್ವಾಸಿಗಳಲ್ಲಿ ಹೇಳ್ತದೆ ಚಿಂತೆ ಮಾಡಬೇಡ್ರಿ. ಹಾಲೆಲೂಯ. ನಂಬಿಕೆ ಅಡಚಣೆ ಏನಂದರೆ ಚಿಂತೆ ಮಾಡದಿರುವಂಥದ್ದು. ನಾಳೆ ಏನು ಬೇಕು, ಏನು ಓದಬೇಕು, ಏನು ಕುಡಿಬೇಕು, ಈ ವಿಷಯದಲ್ಲಿ ನಾವು ಚಿಂತೆ ಮಾಡದೆ ದೇವರ ವಾಕ್ಯ ಹೇಳ್ತದೆ ಎಲೆ ಅಲ್ಪ ವಿಶ್ವಾಸಿಗಳೇ ನೀವು ಚಿಂತೆ ಮಾಡಬೇಡ. ಹಾಗಾದರೆ ಪ್ರಿಯ ದೇವಚನ ದೇವ ಮಕ್ಕಳಾಗಿರೋ ನಾವು ಸಂಶಯ ನಂಬಿಕೆಯಾಗಿ ಅದು ಬರೋದು ಅಡಚಣೆ. ಸಂಶಯ ಮಾತುಬಲ್ಲ ಇಲ್ಲಿ ನಾವು ನೋಡ್ತೀವಿ. ಚಿಂತೆ ನಮ್ಮನ್ನು ನಂಬಿಕೆಗೆ ಅಡಚಣೆಯನ್ನು ಉಂಟು ಮಾಡುವಂಥದ್ದಾಗಿರ್ತದೆ. ನಾವು ನಾಳೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ನಾಳೆ ಮಕ್ಕಳ ಫೀಸ್ ಕಟ್ಟಬೇಕು, ನಾಳೆ ವಿಷಯದಲ್ಲಿ ನಾವು ಚಿಂತೆ ಮಾಡಬಾರ್ದು. ದೇವರು ಆಕೆ ಚಿಂತೆ ಮಾಡೋದು ಸಹ ಅದು ನಂಬಿಕೆಗೆ ವಿರೋಧವಾದ ಕಾರ್ಯವಾಗಿರ್ತದೆ. ಅದು ದೇವರ ನೋವಿಸುವಂಥದ್ದು ಮಾಡೋದಕ್ಕೆ ದೇವರು ಆಕೆ ಎಲೆ ಅಲ್ಪ ವಿಶ್ವಾಸಿಗಳೇ ನೀವು ಯಾಕೆ ಇದಕ್ಕಾಗಿ ಚಿಂತೆ ಮಾಡ್ತೀರಿ? ಅದಕ್ಕೆ ಹಕ್ಕಿಗಳನ್ನು ತೋರಿಸ್ತಾನೆ, ಹೂಗಳನ್ನು ತೋರಿಸ್ತಾನೆ. ಇದಕ್ಕಿಂತ ನೀವು ಶ್ರೇಷ್ಠರಲ್ಲೇ ದೇವರು ಹೇಳ್ಸದಾನೆ. ಯಾಕೆ ನಮ್ಮ ದೇವರು ಹೇಳ್ಸದೆ ನೀನು ಎಲೆ ಅಲ್ಪ ವಿಶ್ವಾಸಿಗಳೇ ಚಿಂತೆ ಮಾಡಬೇಡ. ಹಾಲೋದು ನಂಬಿಕೆ ಇರುವಂತಹ ಅಡಚಣೆ ಹೇಳಿದರೆ ಅಲ್ಲಿ ನಾವು ನೋಡ್ತೇವೆ ಚಿಂತೆ. ಮೂರದಾಗಿ ಮತ್ತೆ 14:30 ಅಲ್ಲಿ ನಾವು ನೋಡ್ತೇವೆ ಆತನು ಭಯಪಟ್ಟು ಮುಣುಕುತ್ತಾ. ಯಾರು? ನಾವು ನೋಡ್ತೇವೆ ಪೇತನು. ಯೇಸು ಸ್ವಾಮಿ ಹೇಳಿದ ಮೇರೆಗೆ ಆತ ನಡೆದ ಪರಿಸ್ಥಿತಿ ನೋಡಿದಾನೆ. ಮುಳುಗುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ ಅಲ್ಪ ವಿಶ್ವಾಸಿ. ಹಾಲೆಲೂಯ. ಮೂರನೇದಾಗಿ ನಂಬಿಕೆ ಅಡಚಣೆ ಏನು ಗೊತ್ತದ? ಹಾಲೆಲೂಯ. ನಮ್ಮ ಜೀವಿತದಲ್ಲಿ ಭಯ. ಹಾಲೆಲೂಯ. ಭಯ ಸೈತಾನನಿಗೆ ಅದೇನಾದ ಅಸ್ತ್ರವಾಗಿರ್ತದೆ. ದೇವರ ವಾಕ್ಯದ ಯೋಬನಲ್ಲಿ ಯಾವುದಕ್ಕೆ ನಾನು ಭಯ ಪಡ್ತೇನೆ ಅದು ತಪ್ಪದೆ ನನಗೆ ಬರ್ತದೆ. ಪ್ರಿಯ ದೇವಜನ ದೇವ ಮಕ್ಕಳೇ, ಹಾಲೆಲೂಯ. ಸಂಶಯಕ್ಕೆ ವಿರೋಧವಾಗಿರುವ ವಿದ್ಯಾವಗೋದನ ಭಯ. ಅನೇಕ ಬಾರಿ ಪರಿಸ್ಥಿತಿಗಳನ್ನು ನಾವು ನೋಡಿ ಭಯ ಪಡುವಂಥದ್ದು. ದಾವಿದನಾಗಿ ದಾವಿದನು ನಾವು ನೋಡ್ತೇವೆ ಸೌಲ ಮತ್ತು ದಾವಿದ ಅಣ್ಣಂದಿರು ಇಡೀ ಸೈನಿಕರೆಲ್ಲರೂ ಗೊಲ್ಯಾತನ ನೋಡಿ ಭಯಪಟ್ಟರು. ಅವನೆದುರಿಗೆ ನಿಲ್ಲಲಿಕ್ಕಾಗದ ಓಡಿಕೊಂಡು ಹೋಗ್ತಿದ್ರು. ಆದರೆ ಗೊಲ್ಯಾತನನ್ನು ನೋಡಿದಂಥ ದಾವಿದನು ಬಾಲಕನಾಗಿದ್ದ ದಾವಿದನ ಏನು ಹೇಳ್ತಿದ್ದಾನೆ? ಗೊಲ್ಯಾತ ನೋಡೋದಿಲ್ಲ, ಭಯ ಪಡಲಿಲ್ಲ. ಬದಲಾಗಿ ಆತ ನಂಬಿಕೆಯ ಮಾತುಗಳನ್ನು ಹೇಳಿ ನಾವು ನೋಡ್ತೇವೆ ಗೊಲ್ಯಾತನನ್ನು ಸೋಲಿಸುವುದನ್ನು ನೋಡ್ತೇವೆ. ಪ್ರಿಯ ದೇವಜನ ದೇವ ಮಕ್ಕಳೇ, ನಂಬಿಕೆಯ ವಿರುದ್ಧವಾಗಿ ಸೈತಾನ ತರುವಂಥ ಭಯವನ್ನು ತೆಗೆದಾಕರಿ. ಹಾಲೆಲೂಯ. ನಮಗೆಲ್ಲ ಭಯವನ್ನು ಬದಲು ಆ ಭಯಕ್ಕಿಂತಲೂ ದೊಡ್ಡದಾಗಿರುವ ಯೇಸು ದೊಡ್ಡವನು ಹೇಳುತ್ತಾ ಆ ಭಯವನ್ನು ಕೆಡವಾಕಿರಿ. ಹಾಲೆಲೂಯ. ಯಾಕೆಂದರೆ ನಂಬಿಕೆ ವಿರುದ್ಧವಾಗಿ ಸೈತಾನನು ಭಯವನ್ನು ತಂದಾಕಿ ಯಾವ ಕೆಲಸವನ್ನು ಯಾವ ದೇವರದ ಕಾರ್ಯವನ್ನು ಮಾಡಿದಾಗೆ ಭಯ ಪಡಿಸೋನಾಗಿ. ಇಲ್ಲಿ ನಾವು ನೋಡ್ತೇವೆ ಯೇಸು ನೋಡಿದ ಆತನು ನಡೆದುಕೊಂಡು ಬಿಟ್ಟ. ಪರಿಸ್ಥಿತಿ ನೋಡಿ ಪೇತನ ಮುಳುಗುದನ್ನು ನಾವು ನೋಡ್ತೇವೆ. ಅದೇ ನಮ್ಮ ಜೀವಿತ ಹಾಗೆ ಪರಿಸ್ಥಿತಿ ನೋಡಿದರೆ ನಾವು ಖಂಡಿತವಾಗಿ ಭಯಪಟ್ಟು ನಾವು ಮುಳುಗಲಿಕ್ಕೆ ಸಾಧ್ಯವಿರ್ತದೆ. ಆದರೆ ದೇವರನ್ನು ನೋಡಿದಂಥ ವ್ಯಕ್ತಿಗಳು ಭಯ ಪಡೆದರು ಬಾತಲಾಗಿ ಧೈರ್ಯದಿಂದ ಆತನ ಮುಂದೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ಹಾಲೆಲೂಯ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋ ಇರುವಂಥ ಸ್ಥಳದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸುವ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧ ಸಾನ್ನಿಧ್ಯದಲ್ಲಿ ಕರ್ತ ನಂಬಿಕೆಯಿಂದ ಬರುವಂಥ ಆಶೀರ್ವಾದ, ನಂಬಿಕೆ ಇರುವಂಥ ಅಡಚಣೆಗಳೇನೆಂಬುದನ್ನು ಇವತ್ತು ನಮಗೆ ತಿಳಿಯಪಡಿಸಿದೆ. ಕರ್ತನೆ, ಈ ರೀತಿ ನಂಬಿಕೆ ಆಶೀರ್ವಾದನ ಹೊಂದಿಕೊಳ್ಳುವಂತೆ ಕೃಪೆನ ಅನುಗ್ರಹಿಸರೆ. ನಂಬಿಕೆಯನ್ನು ಹುಟ್ಟಿಸುವ ಆತ, ನಂಬಿಕೆಯನ್ನು ಪೂರೈಸುವ ಆತನು ಯೇಸುವಿನ ದೃಷ್ಟಿ ನಮಗೆ ರೇಬಕ್ಕೆ ರೋಟವನ್ನು ಸ್ಥಿರಚಿತ್ತದಿಂದ ಓಡುವಂತೆ ಕೃಪೆನ ಅನುಗ್ರಹಿಸಿಕೊಂಡು ನಡೆಸರೆ. ಕರ್ತನೆಲ್ಲ ಹೌದು ಸ್ವಾಮಿ, ವೀಕ್ಷಿಸುವ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸರಿ. ಅವರ ಕೊರತೆಗಳನ್ನು ನೀಗಿಸಲ್ಪಡಲು. ಒಂದು ವೇಳೆ ಅನಾರೋಗ್ಯದಿಂದ ಅವರು ಬಾಧೆ ಪಡ್ತಿರೋದ ಯೇಸು ದೇಹದಲ್ಲಿ ಹೊತ್ತಿರೋ ಬಾಸಿರುವುದರಿಂದ ಅವರು ಗುಣ ಹೊಂದಲಿ. ಸಾಲದ ಸಮಸ್ಯೆ ಇರುವುದು ಯೇಸು ನಾಮದಲ್ಲಿ ಆ ಸಾಲ ನೀಗಿಸಲ್ಪಡಲಿ. ಅನೇಕ ಜನಗಳಿಗೆ ಅವರು ಸಾಲ ಕೊಡಲಿ ಸ್ವಾಮಿ. ಒಂದು ವೇಳೆ ಕರ್ತನವರ ಜೀವಿತದಲ್ಲಿ ಕುಟುಂಬದ ಸಮಸ್ಯೆ, ಗಂಡನ ಸಮಸ್ಯೆ, ಹೆಂಡತಿಯ ಸಮಸ್ಯೆ, ಮಕ್ಕಳ ಸಮಸ್ಯೆಯಲ್ಲಿರುವುದಾದರೆ ಈಗಲೇ ಆ ಸಮಸ್ಯೆ ಯೇಸು ನಾಮದಲ್ಲಿ ನೀಗಿಸಲ್ಪಡಲಿ. ಕರ್ತನೆ ವೀಕ್ಷಿಸುವ ಪ್ರತಿಯೊಂದು ಮಕ್ಕಳನ್ನು, ಅವರ ಕುಟುಂಬಗಳನ್ನು, ಅವರ ಮನೆಯನ್ನು ಯೇಸು ನಾಮದಲ್ಲಿ ಆಶೀರ್ವದಿಸಲ್ಪಡಲೆ. ಕರ್ತನವರು ಏನಿಟ್ಟುಗಳು ಯೇಸು ನಾಮದಲ್ಲಿ ಆಶೀರ್ವಿಸಲ್ಪಡಲೆ. ಕರ್ತನೆ ಕೇಳಿದ ವಾಕ್ಯ ಹೃದಯದಲ್ಲಿ 100% ಫಲ ಕೊಡಲೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಾಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿದ ಪರಲೋಕ ನಮ್ಮ ತಾತೆ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.